ಕೇಂದ್ರದ ವಿರುದ್ಧ ಹೋರಾಟ ರೂಪಿಸಲಿಕ್ಕೆ ಎಐಸಿಸಿ ನೋಡ್ತಾ ಇದೆ. ಈ ಕಾರಣದಿಂದಾಗಿ ಎಲ್ಲ ರಾಜ್ಯಗಳ ಪಿಸಿಸಿ ಅಧ್ಯಕ್ಷರನ್ನ ಬರಮಾಡಿಕೊಳ್ತಾ ಇದೆ. ಮಾತ್ರವಲ್ಲ, ಎಲ್ಲೆಲ್ಲಿ ಕಾಂಗ್ರೆಸ್ ಅಧಿಕಾರ ಇದೆಯೋ ಆ ಮುಖ್ಯಮಂತ್ರಿಗಳಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಹೀಗಾಗಿ ಬೆಳಿಗ್ಗೆ 11 ಗಂಟೆಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ನಮ್ಮ ರಾಜ್ಯದಿಂದ ಸಿಎಂ ಹಾಗೂ ಡಿಸಿಎಂ. ಸಂಜೆ 4 ಗಂಟೆಗೆ ಹೈಕಮಾಂಡ್ ಕರೆದಿರುವಂಥ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯಗಳ ಮುಖ್ಯಮಂತ್ರಿಗಳು, ಪಿಸಿಸಿ ಅಧ್ಯಕ್ಷರು ಕೂಡ ಭಾಗವಹಿಸ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟದ ಬಗ್ಗೆ ಚರ್ಚೆ ಆಗುತ್ತೆ. ಸಭೆಯ ನಂತರ ಎಐಸಿಸಿ ವರಿಷ್ಠರ ಮೀಟಿಂಗ್ ಆಗುತ್ತೆ. ಜೊತೆಗೆ ರಾಜ್ಯದಲ್ಲಿ ಕೆಲವು ವಿಚಾರಗಳು ಚರ್ಚೆಗೆ ಬಂದಿದ್ದಾವೆ, ಮುನ್ನೆಲೆಗೆ ಬಂದಿದ್ದಾವೆ. ಮುಡ ಅಕ್ರಮ ಹಾಗೂ ವಾಲ್ಮೀಕಿ ಅಕ್ರಮ, ವಾಲ್ಮೀಕಿ ನಿಗಮದ ಅಕ್ರಮ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ, ಸ್ಪಷ್ಟನೆ ಕೊಡಬೇಕಾಗುತ್ತೆ. ಏನೇನೋ ನಡೀತಾ ಇದೆಯಲ್ಲಪ್ಪ ನಿಮ್ಮ ರಾಜ್ಯದಲ್ಲಿ ಏನದು ಅಂತ ಕೇಳಿದಾಗ ಹೈಕಮಾಂಡ್ಗೆ ಕೆಲವಷ್ಟು ವಿವರಣೆಯನ್ನು ಕೊಡಬೇಕಾಗುತ್ತೆ. ಮುಡ ಅಕ್ರಮ ಅಂತ ಹೇಳಿ ಆರೋಪ ಮಾಡ್ತಾ ಇರುವಂಥ ಬಿ ಜೆ ಪಿಯವರ ಬಹಳದೊಡ್ಡ ಹೋರಾಟ ಏನಿದೆ, ಯಾಕೆಂದರೆ ಇದೇ ಆಗಸ್ಟ್ 3ರಿಂದ ಬೆಂಗಳೂರಿನಿಂದ ಮೈಸೂರಿಗೆ ಮುಡ ಅಕ್ರಮದ ವಿಚಾರವಾಗಿ ಬಿ ಜೆ ಪಿಯವರು ಹೋಗ್ತಾ ಇದ್ದಾರೆ. ಬಿ ಜೆ ಪಿಯವರು ಎಲ್ಲೊಂದು ಕಡೆ ಪಾದಯಾತ್ರೆಗೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಸರ್ಕಾರದ ವಿರುದ್ಧ ಬಿ ಜೆ ಪಿ ರೂಪಿಸ್ತಾ ಇರುವಂಥ ಪ್ರತಿಭಟನೆಯ ವಿವರವನ್ನು ಕೂಡ ಎಐಸಿಸಿ ಪಡೆಯುವಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಅರೆಸ್ಟ್ ಆಗಿದ್ದಾರೆ, ಬಿ ನಾಗೇಂದ್ರ. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಲವಷ್ಟು ವಿವರಗಳನ್ನು ಕೊಡಬೇಕಾಗುತ್ತೆ. ಎಐಸಿಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ಳುತ್ತೆ ಮೀಟಿಂಗ್ ಆದ ನಂತರ. ಆದರೆ ಮೀಟಿಂಗ್ನ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಕೇಂದ್ರದ ವಿರುದ್ಧ ಹೋರಾಟವನ್ನು ರೂಪಿಸೋದು. ಬಜೆಟ್ ಮಂಡಿಸಿರುವಂಥ ಕೇಂದ್ರ ಅನೇಕ ರೀತಿಯ ಅಸಂಧಾನ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಈಗಾಗಲೇ ಹೋರಾಟವನ್ನು ಮಾಡ್ತಾ ಇದೆ, ಸದನದ ಒಳಗೆ ಮತ್ತು ಸದನದ ಹೊರಗೂ ಕೂಡ ಹೋರಾಟ ಮಾಡ್ತಾ ಇದೆ. ಇದರ ಜೊತೆಗೆ ರಾಷ್ಟ್ರವ್ಯಾಪಿ ಹೋರಾಟವನ್ನು ರೂಪಿಸುವ ಹಿನ್ನೆಲೆ ಈ ಸಭೆಯನ್ನು ಕರೆಯಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈ ಸಭೆಗೇನು ಹಾಜರಾಗ್ತಾ ಇದ್ದಾರೆ, ಒಂದು ಕಡೆ ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂಥ 2 ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿವರಣೆ ಕೊಡಬೇಕಾದಂಥ ಅವಶ್ಯಕತೆಯಲ್ಲಿ ಕಾಣಿಸುತ್ತಾ ಅಂತ. ದರ್ಶಕ್, ಇವತ್ತು ಸಿಎಂ ಡಿಸಿಎಂ ಬೆಳಿಗ್ಗೆ 11 ಗಂಟೆಗೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಅವರ ಜೊತೆ 8 ಸಚಿವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಂಜೆ 4 ಗಂಟೆಗೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಬೇರೆ ಬೇರೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಂತಹ ಮುಖ್ಯಮಂತ್ರಿಗಳು ಹಾಗೆ ಎಲ್ಲ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರ ಒಂದು ಸಭೆಯನ್ನ ಎಐಸಿಸಿ ಕರೆದಿದೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟವನ್ನ ರೂಪಿಸುವಂತಹ ನಿಟ್ಟಿನಲ್ಲಿ ಆ ಸಭೆಯಲ್ಲಿ ಚರ್ಚೆಗಳಾಗತ್ತೆ. ನಂತರ ವೈಯಕ್ತಿಕವಾಗಿ ಕೂಡ ಮುಖ್ಯಮಂತ್ರಿಗಳು ಹಾಗೆ ಡಿಸಿಎಂಗೆ ಹೈಕಮಾಂಡ್ ಬುಲಾವನ್ನ ಕೊಟ್ಟಿತ್ತು. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅವರ ಜೊತೆ ಮುಖ್ಯಮಂತ್ರಿಗಳು ಮೂಡ ಮತ್ತೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ, ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗ್ತಾ ಇದೆ, ಇದರ ಬಗ್ಗೆ ದಾಖಲೆಗಳ ಸಮೇತ ವಿವರಣೆಯನ್ನ ಕೊಡುವಂತ ಚರ್ಚೆಗಳು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಮೂಡ ಮತ್ತೆ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಪಕ್ಷಕ್ಕೂ ಕೂಡ ಒಂದು ಕಡೆ ಮುಜುಗರ ಆಗಿದೆ. ಇದರ ಹಿಂದಿರುವಂತಹ ಹುನ್ನಾರ ಏನು, ಇದು ನಿಜಕ್ಕೂ ಕೂಡ ಪ್ರಕರಣ ಆಗಿದ್ಯಾ ಹೇಗೆ ಅನ್ನುವಂತ ಮಾಹಿತಿಗಳನ್ನ ಹೈಕಮಾಂಡ್ ನಾಯಕರು ಪಡ್ಕೊಳ್ಳಿದ್ದಾರೆ. ಸೊ ಹಾಗಾಗಿ ಇವತ್ತು ನಡೆಯುವಂತ ಸಭೆ ಏನಿದೆ ಆ ಚರ್ಚೆ ಸಂದರ್ಭದಲ್ಲಿ ಡಿಕೆಶಿ ಹಾಗೆ ಮುಖ್ಯಮಂತ್ರಿಗಳು ಇಬ್ರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಮಾಹಿತಿಗಳನ್ನ ದಾಖಲೆಗಳ ಸಮೇತ ನೀಡಲಿದ್ದಾರೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ನನ್ನನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ. ನಾನು ನನ್ನ ಪತ್ನಿಗೆ ಕೊಟ್ಟಂತಹ ಒಂದು ಭೂಮಿ ಏನಿತ್ತು ಅದರ ಹಿನ್ನೆಲೆಯಲ್ಲಿ ಸೈಟ್ ನೀಡಲಾಗಿದೆ, ಆದ್ರೆ ಇದನ್ನೇ ದೊಡ್ಡದು ಮಾಡಿ ನನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಅನ್ನ ಮಾಡಲಾಗ್ತಾ ಇದೆ. ಅಹಿಂದ ನಾಯಕ ಅನ್ನುವಂತ ಕಾರಣಕ್ಕೆ ನನ್ನನ್ನ ಕೆಳಗಿಳಿಸುವಂತ ಒಂದು ಪ್ರಯತ್ನವನ್ನ ಪ್ರತಿಪಕ್ಷಗಳು ಮಾಡ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ವರಿಷ್ಠರ ಗಮನಕ್ಕೆ ತರಲಿದ್ದಾರೆ. ಜೊತೆಗೆ ಸ್ವಪಕ್ಷೀಯ ನಾಯಕರು ಕೂಡ ಪರೋಕ್ಷವಾಗಿ ನನ್ನನ್ನ ತುಳಿಯುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳನ್ನು ಕೂಡ ಇವತ್ತು ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಮುಂದೆ ಇಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಇವತ್ತಿನ ದೆಹಲಿ ಭೇಟಿ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ ದರ್ಶನ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ಎಲ್ಲ ಮಾಹಿತಿಗೆ.